ಆಚರಿದರು. ಅರಕಲಕೂಡು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ವಿಜಯ್ ಕುಮಾರ್ ಅವರನ್ನ ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಹೂವಿನ ಹಾರ ಹಾಕಿ ಆತ್ಮೀಯವಾಗಿ ಸ್ವಾಗತಿಸಿದರು. ವಿಜಯ್ ಕುಮಾರ್ ಅವರು ಅರಕಲಕೂಡು ವಿಧಾನಸಭಾ ಕ್ಷೇತ್ರದ ಟಿಕೆಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದು ಇದೇ ಮೊದಲ ಬಾರಿಗೆ ಬೈಕ್ ರ್ಯಾಲಿ ಮೂಲಕ ಅರಕಲಕೂಡಿಗೆ ಆಗಮಿಸಿದ ಅವರನ್ನ ಪಕ್ಷದ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಹೂವಿನ ಹಾರ ಹಾಕಿ ಆತ್ಮೀಯವಾಗಿ ಸ್ವಾಗತಿಸಿದರು. ಈ ಸಂದರ್ಭದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದಂತ ಅವರು ರಾಜ್ಯ ರಾಷ್ಟ್ರೀಯ ನಾಯಕರ ಸಲಹೆಯ ಮೇರೆಗೆ ಅರಕಲಕೂಡು ವಿಧಾನಸಭಾ ಕ್ಷೇತ್ರದ ಟಿಕೆಟ್ಗಾಗಿ ಅರ್ಜಿಯನ್ನು ಹಾಕಿದ್ದು ತಾಲೂಕನ್ನ ಮಾದರಿ ತಾಲೂಕಾಗಿ ಮಾಡಬೇಕೆಂಬ ಕನಸನ್ನು ಕಟ್ಟಿಕೊಂಡಿದ್ದೇನೆ. ಅವಕಾಶ ಸಿಕ್ಕಿದ್ರೆ ಖಂಡಿತ ಮಾಡ್ತೇನೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಎಂದು ಮನವಿಯನ್ನ ಮಾಡಿದೆ. ಮೊದಲನೇ ಬಾರಿಗೆ ಇಲ್ಲಿ ನಾವು ಅಪ್ಲಿಕೇಶನ್ ಹಾಕೊಂಡು ಎಂಟ್ರಿ ಕೊಡೋದಕ್ಕೆ ದೇವತೆ ಪೂಜೆ ಮಾಡಿದ್ವಿ. ಅದಕ್ಕೆ ದೊಡ್ಡ ಮುನ್ನ ದೇವತೆ ಪೂಜೆ ಮುಗಿಸಿ ಮುಂದಿಂದ ನೀವೇನು ಕೇಳಿ. ಈಗ ನಮ್ಮ ತಾಲೂಕಿನಲ್ಲಿ 5 ಜನ ಕಾಂಗ್ರೆಸ್ ಸದಸ್ಯತ್ವಕ್ಕೆ ಅರ್ಜಿ ಸಲ್ಲಿಸಿದ್ರೆ ನೀವು ಸಲ್ಲಿಸಿದ್ರಿ, ಈ ನಿಟ್ಟಿನಲ್ಲಿ ನಿಮ್ಮ ಒಂದು ಅಭಿಪ್ರಾಯ ಏನು? ಯಾವ ಅಭಿಪ್ರಾಯ? ನಾನು ನನಗೆ ರಾಷ್ಟ್ರೀಯ ನಾಯಕರು ರಾಜ್ಯದ ನಾಯಕರು ಅವರ ಸಲಹೆ ಮೇರೆಗೆ ನಾನು ಅಪ್ಲಿಕೇಶನ್ ಸಲ್ಲಿಸಿದ್ದೆ. ಅದೇ ರೀತಿ ರಾಷ್ಟ್ರೀಯ ನಾಯಕರಾದ ಮಲ್ಲಿಕಾರ್ಜುನ ಖರ್ಗೆ ಸರ್ ಅವರು, ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಸರ್ ಅವರು, ಹಾಗೆ ರಾಜ್ಯದ ನಾಯಕರುಗಳಾದ ಮಾನ್ಯ ವಿರೋಧ ಪಕ್ಷದ ನಾಯಕರಾದ ಸಿದ್ದರಾಮಯ್ಯ ಸರ್ ಅವರು, ಹಾಗೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಸರ್ ಅವರು, ಹಾಗೆ ಇಲ್ಲಿ ಕಾರ್ಯಾಧ್ಯಕ್ಷರಾದ ಡಿ ಕೆ ಸುರೇಶ್ ಅವರು, ಹಾಗೆ ನಮ್ಮ ನಂಜನಗೂಡಿನವರಾದ ಧ್ರುವನಾರಾಯಣ ಅವರು ಅವರ ಸಲಹೆ ಮೇರೆಗೆ ನಾನು ಈಗ ಕ್ಷೇತ್ರದ ಜನತೆಗೆ ನಿಮ್ಮ ಒಂದು ಆಶ್ವಾಸನೆ ಏನು ಕೊಟ್ಟು ಈಗ ಪ್ರಚಾರ ಮಾಡಲಿಕ್ಕೆ? ಕ್ಷೇತ್ರದ ಜನತೆಗೆ ನನಗೆ 20-25 ವರ್ಷದಿಂದ. ಈ ಸಂದರ್ಭದಲ್ಲಿ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನ, ಪಟ್ಟಣ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷ ವೆಂಕಟೇಶ್, ಮಂಡ್ಯ ಹಿಂದುಳಿದ ವರ್ಗದ ಮುಖಂಡರಾದಂತಹ ನಾಗರತ್ನ, ರವಿ, ಗಣೇಶ್ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು.